ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯ ದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರದ 6ನೇ ವಾರ್ಷಿಕೋತ್ಸವ ಸಮಾರಂಭ ಮತ್ತು ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮ. ಮೇ 3ರಿಂದ 5ರವರೆಗೆ ನಡೆಯುವ ಬುದ್ಧ ಪೂರ್ಣಿಮೆ ಸಂಭ್ರಮಾಚರಣೆಗಳ ವಸತಿಗಾಗಿ ಆನ್ಲೈನ್ ಬುಕಿಂಗ್ ಸೌಲಭ್ಯ. ಪಿಎಸ್ಎಸ್ಎಂ ಮೈಸೂರು ವತಿಯಿಂದ ನಡೆಯುತ್ತಿರುವ ಮಕ್ಕಳ ಬೇಸಿಗೆ ಶಿಬಿರ. ಮಧುಗಿರಿಯ ಕಾರಾಗೃಹದಲ್ಲಿ ನಡೆಯುತ್ತಿರುವ 11 ದಿನಗಳ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮಗಳು. ಬಳ್ಳಾರಿಯಲ್ಲಿ ನಡೆದ ಮಿಲಾರೆಪ ಪಿರಮಿಡ್ ಧ್ಯಾನ ಕೇಂದ್ರದ ಲೋಕಾರ್ಪಣಾ ಕಾರ್ಯಕ್ರಮ. ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಯವರಿಗೆ ನೀಡಿದ ಉಚಿತ ಧ್ಯಾನ ಶಿಕ್ಷಣ ತರಗತಿಗಳು. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆದ 41 ದಿನಗಳ ಪ್ರಕೃತಿ ಧ್ಯಾನ. ಏಪ್ರಿಲ್ 8ರಂದು ದಾವಣಗೆರೆಯ ಶಶಿಪ್ರಭಾ ಮರ್ಕಬಾ ಪಿರಮಿಡ್ ಧ್ಯಾನ ಕೇಂದ್ರಕ್ಕೆ ಭೇಟಿ ನೀಡಿದ ಬ್ರಹ್ಮರ್ಷಿ ಪ್ರೇಮನಾಥ್ ಗುಪ್ತಾ. ದಾವಣಗೆರೆಯಲ್ಲಿ ಅದ್ಧೂರಿಯಾಗಿ ನಡೆದ ಅವ್ವ ಪಿರಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನಾ ಸಮಾರಂಭ. ಸಿರಿಗುಪ್ಪಾದ ಶ್ರೀಕೃಷ್ಣ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ವಿದ್ಯಾರ್ಥಿಗಳಿಗಾಗಿ ನಡೆದ ಧ್ಯಾನ ತರಗತಿಗಳು. ಈಗ ವಿವರಗಳ ಕಡೆಗೆ. ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರದ 6ನೇ ವಾರ್ಷಿಕೋತ್ಸವವನ್ನು ಏಪ್ರಿಲ್ 13ರಂದು ಅದ್ಧೂರಿಯಾಗಿ ನಡೆಸಲಾಯಿತು. ಪಿರಮಿಡ್ ಧ್ಯಾನ ಕೇಂದ್ರದ ವಾರ್ಷಿಕೋತ್ಸವ ಸಮಾರಂಭದ ಅಂಗವಾಗಿ ರಾಮನಗರ ಪಿರಮಿಡ್ ಸಂಸ್ಥಾಪಕರಾದ ಶ್ರೀ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾ ಮತ್ತು ಪತ್ರಿಜಿ ಅಮೃತೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಏಪ್ರಿಲ್ 13 ಬೆಳಗ್ಗೆ 9:30ರಿಂದ ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರದಿಂದ ನೂರಾರು ಧ್ಯಾನಿಗಳೊಂದಿಗೆ ಸಸ್ಯಾಹಾರ ಜಾಥಾ ಕಾರ್ಯಕ್ರಮ ಪ್ರಾರಂಭವಾಗಿ ರಾಮನಗರದ ಮುಖ್ಯ ರಸ್ತೆಗಳ ಮೂಲಕ ಸಾಗಿ ಗುರುಭವನಕ್ಕೆ ಸೇರಿತು. ಅಹಿಂಸಾ ಪರಮೋ ಧರ್ಮ, ಎಲ್ಲರೂ ಅಹಿಂಸೆಯಲ್ಲಿರಬೇಕು, ಧ್ಯಾನ ಮಾಡಬೇಕು ಎಂಬ ಸಂದೇಶವನ್ನು ನೀಡಿದರು. ಗುರುಭವನದಲ್ಲಿ ಪ್ರಮುಖ ಸಂಗೀತ ವಿದ್ವಾಂಸರು ಮತ್ತು ಪಿರಮಿಡ್ ಮ್ಯೂಸಿಕ್ ಮೆಡಿಟೇಷನ್ ಅಕಾಡೆಮಿ ಅಧ್ಯಕ್ಷರಾದ ಗಣೇಶ್ ಕುಮಾರ್ ಅವರ ತಂಡ ನುಡಿಸಿದ ಅದ್ಭುತ ನಾದದಲ್ಲಿ ನೂರಾರು ಧ್ಯಾನಿಗಳು ಸಾಮೂಹಿಕ ಧ್ಯಾನ ಮಾಡಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಮ್ಯಾನೇಜಿಂಗ್ ಟ್ರಸ್ಟಿಯಾದ ಸಾಯಿ ಕೃಪಾ ಸಾಗರ್, ಬ್ರಹ್ಮಶ್ರೀ ಪ್ರೇಮನಾಥ್, ಹಿರಿಯ ಪಿರಮಿಡ್ ಮಾಸ್ಟರಾದ ಗೀತಾ ಯಾದವ್ ಮತ್ತು ಇತರ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು. ಅತಿಥಿಗಳ ಸಂದೇಶದ ನಂತರ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರದ ಸಂಸ್ಥಾಪಕರಾದ ಕೃಷ್ಣಪ್ಪ ಅವರು ಸಲ್ಲಿಸಿದ ನಿಸ್ವಾರ್ಥ ಸೇವೆಗಾಗಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನೂರಾರು ಧ್ಯಾನಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮೇ 3ರಿಂದ 5ರವರೆಗೆ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ನಲ್ಲಿ ಮೈತ್ರೇಯ ಬುದ್ಧ ಧ್ಯಾನೋತ್ಸವ ಬುದ್ಧ ಪೌರ್ಣಿಮೆ ಸಂಭ್ರಮಾಚರಣೆಗಳು ನಡೆಯಲಿವೆ. ಸಾವಿರಾರು ಧ್ಯಾನಿಗಳು ಭಾಗವಹಿಸುವ ಈ ಧ್ಯಾನ ಮಹಾಯಜ್ಞದಲ್ಲಿ ನಿತ್ಯ ಅನ್ನದಾನವನ್ನು ಹಮ್ಮಿಕೊಳ್ಳಲಾಗಿದೆ. ಧ್ಯಾನಿಗಳ ಸೌಕರ್ಯಕ್ಕಾಗಿ ಉಚಿತ ಮತ್ತು ಪಾವತಿಯ ಕೊಠಡಿಗಳನ್ನು ನೀಡಲಾಗುತ್ತಿದೆ. ಪಿರಮಿಡ್ ವ್ಯಾಲಿ ಕ್ಯಾಂಪಸ್ನಲ್ಲಿ ಟೆಂಟ್ ಹಾಲ್ ವಸತಿ, ಶೆಡ್ಡುಗಳು, ಐಷಾರಾಮಿ ಎಸಿ ಕೊಠಡಿಗಳು ಮತ್ತು ಕ್ಯಾಂಪಸ್ ಹೊರಗೆ ಗುಣಮಟ್ಟದ ಅತಿಥಿ ಕೊಠಡಿಗಳ ವ್ಯವಸ್ಥೆ ಮಾಡಲಾಗಿದೆ. ವಸತಿ ಬುಕ್ಕಿಂಗ್ಗಾಗಿ ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಅಥವಾ ವೆಬ್ಸೈಟ್ ಅನ್ನು ವೀಕ್ಷಿಸಬಹುದು. ಮೈಸೂರು ಪಿಎಸ್ಎಸ್ಎಂ ವತಿಯಿಂದ ಮಕ್ಕಳಿಗಾಗಿ 21 ದಿನಗಳ ಉಚಿತ ಬೇಸಿಗೆ ಶಿಬಿರವನ್ನು ಆಯೋಜಿಸಲಾಗಿದೆ. ಈ ಆಧ್ಯಾತ್ಮಿಕ ಬೇಸಿಗೆ ಶಿಬಿರ ಏಪ್ರಿಲ್ 10ರಂದು ಪ್ರಾರಂಭವಾಗಿದೆ. ಪ್ರತಿ ಮಗುವಿನ ಜೀವನದಲ್ಲಿ ಧ್ಯಾನವನ್ನು ತರುವುದು ಈ ಶಿಬಿರದ ಮುಖ್ಯ ಉದ್ದೇಶವಾಗಿದೆ. ಧ್ಯಾನವು ಅವರ ಜೀವನದ ಹಾದಿಯ ಮೂಲವಾಗಿದೆ. ಮಕ್ಕಳು ಶೈಕ್ಷಣಿಕವಾಗಿ ಮತ್ತು ವೈಯಕ್ತಿಕವಾಗಿ ಉತ್ತಮ ಸಾಧನೆ ಮಾಡಲು ಈ ಶಿಬಿರದಲ್ಲಿ ಧ್ಯಾನದ ಜೊತೆಗೆ ಕೆಲವು ತರಬೇತಿ ಮತ್ತು ಶಿಕ್ಷಣವನ್ನು ಅಳವಡಿಸಲಾಗಿದೆ. ಈ ಶಿಬಿರವು ಪ್ರತಿದಿನ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ
ಮೈಸೂರಿನ ವಿದ್ಯಾರಣ್ಯಪುರಂನಲ್ಲಿ ನಡೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ತುಮಕೂರಿನ ಮಧುಗಿರಿಯ ಕಾರಾಗೃಹದಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮಗಳು ನಡೆಯುತ್ತಿವೆ. ಮಧುಗಿರಿಯ ಕಾರಾಗೃಹದಲ್ಲಿ 41 ದಿನಗಳ ಮಂಡಲ ಧ್ಯಾನ ಮತ್ತು ಸತ್ಸಂಗವನ್ನು ಹಿರಿಯ ಪಿರಮಿಡ್ ಮಾಸ್ಟರ್ಗಳಾದ ಹನುಮಂತರಾವ್, ಮಂಜುನಾಥ್, ಮುರುಳೀಧರ, ರಮೇಶ್ ಮತ್ತು ಮಧುಗಿರಿಯ ನರಸಿಂಹಯ್ಯ ಗಿರಿಜಾರವರಿಂದ ಮೊದಲನೇ ದಿನದ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ನಡೆಯಿತು. ವಿವಿಧ ಪ್ರದೇಶಗಳಿಂದ ಹಿರಿಯ ಪಿರಮಿಡ್ ಮಾಸ್ಟರ್ಗಳು ಇದರಲ್ಲಿ ಭಾಗವಹಿಸಿ ಕೈದಿಗಳಿಂದ ಪ್ರತಿದಿನ 1 ಗಂಟೆ ಧ್ಯಾನ ಮಾಡಿಸಿ 30 ನಿಮಿಷಗಳು ಜ್ಞಾನದಾನ ಮಾಡುತ್ತಿದ್ದಾರೆ. ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡುತ್ತಿರುವ ಕಾರಾಗೃಹದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನು ತಿಳಿಸಲಾಗಿದೆ. ಏಪ್ರಿಲ್ 13ರಂದು ಬಳ್ಳಾರಿಯಲ್ಲಿ ಮಿಲಾರೆಪ್ಪ ಪಿರಮಿಡ್ ಧ್ಯಾನ ಕೇಂದ್ರದ ಲೋಕಾರ್ಪಣಾ ಕಾರ್ಯಕ್ರಮ ನಡೆಯಿತು. ಬಳ್ಳಾರಿ ಜಿಲ್ಲೆಯ ಶಿರಿವಾರ ಗ್ರಾಮದ ಪ್ರಕೃತಿ ಮಡಿಲಲ್ಲಿ ಶ್ರೀ ಮಿಲಾರೆಪ್ಪ ಪಿರಮಿಡ್ ಧ್ಯಾನ ಕೇಂದ್ರದ ಲೋಕಾರ್ಪಣೆಯಾಯಿತು. ಈ ಕಾರ್ಯಕ್ರಮದಲ್ಲಿ ಹಿರಿಯ ಪಿರಮಿಡ್ ಮಾಸ್ಟರ್ಗಳಾದ ಶಾಹೀರ ದಂಪತಿಗಳು ಹಾಗೂ ನಾಗಿರೆಡ್ಡಿ, ಹಂಪಣ್ಣ, ತಮಿಳು ನಾಗರಾಜ್, ವೆಂಕಟೇಶ್ವರಲು ಮತ್ತು ಇತರ ಧ್ಯಾನಿಗಳು ಭಾಗವಹಿಸಿದ್ದರು. ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಯವರಿಗೆ 11 ದಿನಗಳ ಉಚಿತ ಧ್ಯಾನ ಶಿಕ್ಷಣ ತರಗತಿಗಳನ್ನು ನೀಡಲಾಯಿತು. ಮಾರ್ಚ್ 28ರಿಂದ ಹಿರಿಯ ಪಿರಮಿಡ್ ಮಾಸ್ಟರ್ಗಳಾದ ಸುರೇಂದ್ರ ಕುಮಾರ್, ವಿನುತಾ, ಪುಷ್ಪಾ ಮೋಹನ್ ಮತ್ತು ಲಕ್ಷ್ಮೀ ಸತೀಶ್ ಅವರು ಈ ಧ್ಯಾನ ತರಗತಿಗಳನ್ನು ನಿರ್ವಹಿಸಿಕೊಟ್ಟಿದ್ದಾರೆ. ಹಿರಿಯ ಪಿರಮಿಡ್ ಮಾಸ್ಟರ್ಗಳು ಪ್ರತಿದಿನ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಯವರಿಂದ ಸಾಮೂಹಿಕ ಧ್ಯಾನ ಮಾಡಿಸಿ ಧ್ಯಾನದಿಂದ ಶಾರೀರಿಕ ಮತ್ತು ಮಾನಸಿಕ ಒತ್ತಡಗಳನ್ನು ಹೇಗೆ ನಿವಾರಿಸಬಹುದೆಂದು ವಿವರಿಸಿ ಧ್ಯಾನ, ಸಸ್ಯಾಹಾರ ಮತ್ತು ಪಿರಮಿಡ್ ಶಕ್ತಿಯ ಕುರಿತು ವಿವರಿಸಿದರು. ಕೊನೆಯ ದಿನದಂದು ಮಾಸ್ಟರ್ಗಳನ್ನು ಸನ್ಮಾನಿಸಿ ಕರುಣಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಅನುಮತಿ ನೀಡಿದ ವಿಲ್ಸನ್ ಗಾರ್ಡನ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಜಿ ಶೋಭಾ ಅವರಿಗೆ ಮತ್ತು 11 ದಿನಗಳು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಸಹಕರಿಸಿದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಲಾಗಿದೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ 41 ದಿನಗಳ ಪ್ರಕೃತಿ ಧ್ಯಾನ ನಡೆಯಿತು. 41 ದಿನಗಳ ಪ್ರಕೃತಿ ಧ್ಯಾನ ಯಜ್ಞದ ಮುಕ್ತಾಯ ಸಮಾರಂಭವನ್ನು ಸರ್ವಜ್ಞೇಶ ಪಿರಮಿಡ್ ಧ್ಯಾನ ಮಂದಿರದಲ್ಲಿ ಆಯೋಜಿಸಲಾಗಿದೆ. ಮುಕ್ತಾಯ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಬ್ರಹ್ಮಶ್ರೀ ಪ್ರೇಮನಾಥ್ ಅವರು ಆಗಮಿಸಿ ಸಂದೇಶವನ್ನು ನೀಡಲಿದ್ದಾರೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆತ್ಮೀಯ ಆಹ್ವಾನವನ್ನು ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಏಪ್ರಿಲ್ 8ರಂದು ದಾವಣಗೆರೆಯ ಶಶಿಪ್ರಭಾ ಮರ್ಕಬಾ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಧ್ಯಾನ ತರಗತಿಗಳನ್ನು ನಡೆಸಲಾಯಿತು. ಶನಿವಾರ 8ರಂದು ದಾವಣಗೆರೆ ನಗರದಲ್ಲಿರುವ ಶಶಿಪ್ರಭಾ ಮರ್ಕಬಾ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಬ್ರಹ್ಮಶ್ರೀ ಪ್ರೇಮನಾಥ್ ಗುಪ್ತಾರವರು ಧ್ಯಾನ ಮತ್ತು ಸತ್ಸಂಗ ಮಾಡಿದರು. ನಂತರ ಮೈತ್ರೇಯ ಬುದ್ಧ ಧ್ಯಾನೋತ್ಸವ ಮೇ 3ರಿಂದ 5ರವರೆಗೆ ನಡೆಯುವ ಎಲ್ಲರಿಗೂ ಬುದ್ಧ ಪೂರ್ಣಿಮೆಗೆ ಬರಲು ಆಮಂತ್ರಣ ನೀಡಿದರು. ಮಾರುತಿರಾಮ್ ಎಲ್ಲರನ್ನು ಸ್ವಾಗತಿಸಿದರು. ನಿರ್ಮಲಾ ಗೀತಾರಾಮ್ ಅವರು ಪ್ರಾರ್ಥನೆಯನ್ನು ಮಾಡಿದರು. ಎಲ್ಲರೂ ತನ್ನ ಮನ ಧನ ಸಹಾಯ ಮಾಡಬೇಕೆಂದು ಕೋರಲಾಯಿತು. ದಾವಣಗೆರೆಯಲ್ಲಿ ಅವ್ವ ಪಿರಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನಾ ಸಮಾರಂಭ ಅದ್ಧೂರಿಯಾಗಿ ನಡೆಯಿತು. ಏಪ್ರಿಲ್ 8ರಂದು ಸಂಜೆ 4 ಗಂಟೆಗೆ ಧ್ಯಾನಿ ಶ್ರೀ ಶೇಖರಪ್ಪನವರು ನಿರ್ಮಿಸಿದ ಅವ್ವ ಪಿರಮಿಡ್ ಧ್ಯಾನ ಕೇಂದ್ರವನ್ನು ಬ್ರಹ್ಮಶ್ರೀ ಪ್ರೇಮನಾಥ್ ಗುಪ್ತಾರವರು ಉದ್ಘಾಟಿಸಿದರು. ಧ್ಯಾನದ ಮಹತ್ವ, ಪಿರಮಿಡ್ ಮಹತ್ವ, ಸಸ್ಯಾಹಾರದ ಮಹತ್ವವನ್ನು ತಿಳಿಸಿದರು. ಎಲ್ಲರಿಗೂ ಮೇ 3ರಿಂದ 5ರವರೆಗೆ ನಡೆಯುವ ಮೈತ್ರೇಯ ಬುದ್ಧ ಧ್ಯಾನೋತ್ಸವಕ್ಕೆ ಎಲ್ಲರಿಗೂ ಬರಲು ತಿಳಿಸಿದರು. ಧ್ಯಾನಿ ಕರಿಬಸಪ್ಪನವರು ಎಲ್ಲರನ್ನು ಸ್ವಾಗತಿಸಿದರು. ಕೊನೆಯಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಶ್ರೀಕೃಷ್ಣ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ವಿದ್ಯಾರ್ಥಿಗಳಿಗಾಗಿ ನಡೆದ ಧ್ಯಾನ ತರಗತಿಗಳು. ಸಿರಿಗುಪ್ಪಾದ ಶ್ರೀಕೃಷ್ಣ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ವಿಶೇಷವಾಗಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಗೂ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಧ್ಯಾನ ತರಗತಿಗಳನ್ನು ನೀಡಲಾಯಿತು. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು.
PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು।